ಈಗಾಗಲೇ ಕಲ್ಮನೆ ಸೊಸೈಟಿಲಿ ಪಿಗ್ಮಿ ಕಟ್ಟಿದಂತವರಿಗೆ ಒಂದೂವರೆಯಿಂದ 2 ಕೋಟಿಯಷ್ಟು ಸುಮಾರು 600 ರಿಂದ 800 ಜನರ ಪಿಗ್ಮಿ ಹಣ ಕಳೆದ 3 ತಿಂಗಳಿಂದ 4 ತಿಂಗಳಿಂದ ಏನು ಅವರು ಕಲ್ಮನೆ ಸೊಸೈಟಿಗೆ ಅಲ್ದಾಡಿ ಕೊನೆಗೆ 4 ತಿಂಗಳೆಲ್ಲ ಸೇರಿದ್ರು. ಸೇರಿದಾಗ ಕೆಲವು ಪಿಗ್ಮಿ ಕಟ್ಟಂತವರು ತಾವು ಬರಬೇಕು ಅಂತ ಹೇಳಿದಾಗ ನಾನು ಕೂಡ ಬಂದಿದ್ದೆ. ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಸದಸ್ಯರುಗಳು ಸಹಿತ ಬಂದಿದ್ರು, ಎಲ್ಲ ಡೈರೆಕ್ಟರು ಅಧ್ಯಕ್ಷರುಗಳು ಸಹಿತ ಇದ್ರು. ಆ ಸಂದರ್ಭದಲ್ಲಿ ಒಂದು ಅವಕಾಶವನ್ನ ಸೊಸೈಟಿಯವರಿಗೆ ಒಂದು ಅವಕಾಶವನ್ನ, ಯಾಕಂದ್ರೆ ನಿಟ್ಟಿನಲ್ಲಿ ಹಣಕಾಸಿನ ವ್ಯವಹಾರ ಬಗೆಹರಿಯಲ್ಲ ಅಂತ ಹೇಳಿ ಅವರಿಗೆ 2 ತಿಂಗಳ ಅವಕಾಶನ ಮಾಡಿಕೊಡೋ ಅಂತದನ್ನ ಮಾಡಿದ್ವಿ. ಅದರಲ್ಲಿ 1 ತಿಂಗಳ ಒಳಗಡೆ 50% ಅಷ್ಟು ಪಿಗ್ಮಿ ಹಣ ಏನಿದೆ ಬಡವರ ಹಣ, ಕಷ್ಟದಿಂದ ಪಾಪ ದುಡಿಮೆ ಮಾಡಿ ಕೂಲಿ ಮಾಡಿ ದಿನದ ಕೂಲಿ ಮಾಡಿ ಅದರಲ್ಲೂ ಉಳಿತಾಯ ಮಾಡಿ ಈ ಗಣಪತಿ ಹಬ್ಬ ಮತ್ತೊಂದು ಮುಗ್ದೊಂದು ಸಂದರ್ಭದಲ್ಲಿ ಅದನ್ನ ಖರ್ಚಿಗೆ ಬಳಸ್ಕೋಬೇಕು ಅಂತ ಹೇಳಿ ಕಷ್ಟಪಟ್ಟು ದುಡಿದು ಕಟ್ಟಿದಂತವ್ರು ಪಿಗ್ಮಿಯವರು. ಅದು ಹಳ್ಳಿಗಾಡಿನಲ್ಲಿ ಕೂಲಿ ಮಾಡೋರೇ ಅಲ್ಲ, ಬಹುತೇಕ ಕೂಲಿ ಮಾಡೋರು. ಕಷ್ಟದ ಕಾಲಕ್ಕೆ ಅದು ಬರುತ್ತೆ ಅಂತ ಹೇಳಿ ಇಲ್ಲಿ ಪಿಗ್ಮಿ ಹಣನ ಕಟ್ಟಿದ್ದಾರೆ. ಆದ್ರೆ 1 ತಿಂಗಳ ಅವಕಾಶ ಕೊಟ್ಟು ಸಹಿತ ಆ 1 ತಿಂಗಳಲ್ಲಿ ಅವರು ಕನಿಷ್ಠ ಪ್ರಯತ್ನವಾಗಿ ಒಂದು 10 ಜನಿಗೂ ಕೊಡೋ ಪ್ರಯತ್ನ ಮಾಡಲಿಲ್ಲ. ಅವತ್ ನಾವು ಒಂದು ಸಂಸ್ಥೆಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಇಲ್ಲಿ ಅವತ್ತಿನ ಸೇರಿರ್ತಕ್ಕಂತ ಜನರನ್ನೆಲ್ಲ ಒಪ್ಪಿಸಿ 2 ತಿಂಗಳ ಟೈಮಲ್ಲಿ ಅರ್ಧದಷ್ಟು ಹಣ ಕೊಡಿ, ಈಗ 1 ತಿಂಗಳೊಳಗಡೆ ಇನ್ನು ಅರ್ಧದಷ್ಟು ಹಣ ಇನ್ನೊಂದು ತಿಂಗಳು ತಗೊಂಡು ಕೊಡಿ ಅಂತ ಹೇಳಿದ್ರು. ಆ ಪ್ರಯತ್ನದ ದಿಕ್ಕಿನಲ್ಲಿ ಪ್ರಯತ್ನನೇ ಮಾಡಲಿಲ್ಲ. ಈಗ ಹೇಳ್ತಿದ್ದಾರೆ ಆ ಸಿಇಒ ಬರ್ತಾನೆ ಇಲ್ಲ, ನಾವೇನ್ ಮಾಡ್ಲಿ ಅಂತ ಹೇಳಿದ್ರೆ ಇದನ್ನ ಇನ್ನೂ 2 ವರ್ಷ ಆದ್ರೂ ಸಹಿತ ಸಿಇಒ ಬರಲಿಲ್ಲ, ನಾವೇನ್ ಮಾಡ್ಲಿ ಅಂತ ಹೇಳಿ ಇನ್ನು 2 ವರ್ಷ ಹೋದ್ರು ಇದೇ ಪ್ರಶ್ನೆ ಕೇಳ್ತಾರೆ. ಇನ್ನು 4 ತಿಂಗಳು ಹೋದ್ರು 6 ತಿಂಗಳು ಹೋದ್ರು 2 ವರ್ಷ ಹೋದ್ರು ಸಹಿತ ಅವನ್ ಬರ್ಲಿಲ್ಲ, ನಾವೇನ್ ಮಾಡ್ಲಿ. ಹಾಗಾದ್ರೆ ಕಾನೂನು ರೀತಿಲಿ ಕ್ರಮ ತಗೋಳೋ ಅಂತದ್ದಾಗ್ಬೇಕಲ್ಲ, ಪ್ರಕ್ರಿಯೆಗಳು ನಡಿಬೇಕಲ್ಲ. 1 ತಿಂಗಳಾದ್ರೂ ಸಹಿತ ಅವನ ಮೇಲೆ ಕ್ರಿಮಿನಲ್ ಕೇಸ್ ಅನ್ನ ಅವ್ನ್ ಬರ್ಲಿಲ್ಲ ಅಥವಾ ಈ ರೀತಿ ಆಗಿದೆ ಅಂದ್ರೆ ಕ್ರಿಮಿನಲ್ ಕೇಸ್ ಹಾಕೋದಾಗ್ಲಿ, ಅವನ ಮೇಲೆ ಕ್ರಮ ತಗೊಳ್ಳೋದಾಗ್ಲಿ, ಅವನ್ ವಜಾ ಮಾಡೋದಾಗ್ಲಿ ಮಾಡ್ಬೇಕಲ್ಲ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಂಜಾತ್ ಗೌಡ್ರು ಇದಾರೆ, ಅವ್ರು ಮಾಡ್ಬೇಕಲ್ಲ. ಸುಮ್ಮನೆ ಮಂಜಾತ್ ಗೌಡ್ರು ಮೇಲ್ಗಡೆ ಏನ್ ಅವ್ರು ಮಂಜಾತ್ ಗೌಡ್ರು ಕಲ್ತಿರೋದನ್ನೇ ಕಲ್ತಿರೋ ಪಾಠನೇ ಇಲ್ಲೂ ಕೆಳಗಡೆನೂ ಕಲ್ಸಿಬಿಟ್ರೆ ಇನ್ ಸೊಸೈಟಿಗಳು ಉಳಿತಾವ? ಸೊಸೈಟಿಗಳು ಉಳಿಯಕ್ ಸಾಧ್ಯನ? ನೀವು ಕಲ್ತಿರೋದನ್ನ ನಿಮ್ ಲೆವೆಲ್ಗೆ ಇಟ್ಕೊಂಡಿದ್ರೆ ಆಗ್ತಾ ಇತ್ತು. ಇದನ್ನ ಏನ್ ಮಾಡಿದ್ರಿ? ಕೆಳಗಡೆಗೂ ಪಾಸ್ ಮಾಡ್ಬಿಟ್ಟಿದ್ರಿ. ಈಗ ನೀವು ಕಲ್ತಿರೋದನ್ನ ಕೆಳಗಡೆ ಕಲ್ಸ್ಬಿಟ್ಟಿದ್ರಿ. ಇವತ್ತು ಈ ಬಡವರು ಇವತ್ತು ರಸ್ತೆ ಮೇಲೆ ಕೂರ ಅಂತ ಪರಿಸ್ಥಿತಿನ ಇವತ್ ಮಂಜಾತ್ ಗೌಡ್ರ ಅಧ್ಯಕ್ಷತೆಯ ಈ ಏನಿದಾವೆ ಈ ಸೊಸೈಟಿಗಳು ಈ ರೀತಿ ಆಗಿದಾವೆ. ಎಷ್ಟು ತಿಂಗಳು ಬೇಕು ನಿಮ್ಗೆ ಸಮಸ್ಯೆ ಬಗೆಹರಿಸೋದಕ್ಕೆ? ಸಮಸ್ಯೆ ಬಗೆಹರಿಬೇಕಲ್ಲ. ಮಂಜಾತ್ ಗೌಡ್ರ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಇದ್ರಲ್ಲ, ನೀವೇನೋ ಬಂಗಾರನ ಕಬ್ಬಿಣನ ಬಂಗಾರ ಮಾಡೋದಕ್ಕೆ ನಿಮ್ಗೆ ಜಾದುಗಾರ, ನೀವು ಕಬ್ಬಿಣನ ಬಂಗಾರ ಮಾಡಿಬಿಡ್ತೀರಿ. ರೈತರದ್ದು ಮಾಡುತ್ತೀರಾ? ರೈತ ಕಬ್ಬಿಣ ಕೊಡ್ತಾನೆ ಬಂಗಾರ ಅಂತ ಹೇಳಿ ಸಾಲ ಕೊಡ್ತೀರಾ ರೈತಂದು? ಆದ್ರೆ ನೀವು ಇಟ್ಟಿದ್ ಕ್ವಿಂಟಾಲ್ ಗಟ್ಲೆ ಕಬ್ಬಿಣಕ್ಕೆ ಬಂಗಾರ ಅಂತ ಹೇಳಿ ಸಾವಿರಾರು ಕೋಟಿ. ಆದ್ರೆ ನೀವೆಲ್ಲ ಗೆದ್ದು ಹೋಗ್ತೀರಿ, ಯಾಕೆಂದ್ರೆ ದುಡ್ಡು ಮಾಡ್ಕೊಬಿಟ್ಟಿದ್ರಿ. 1000 ಕೋಟಿ ಹಿಂಗ್ ಮಾಡಿ ದುಡ್ಡು ಮಾಡ್ಕೊಬಿಟ್ಟಿದ್ರಿ, ಆದ್ರೂ ನಿಮ್ಮನ್ನ ನೀವು ಗೆದ್ದು ಹೋಗ್ಬಿಡ್ತೀರಿ. ನಿಮ್ಮಂತವ್ರು ಗೆದ್ದು ಹೋಗ್ತಾರೆ ಶಾಸನಸಭೆ, ಯಾಕಂದ್ರೆ ಹಣ ಇದೆ, ದುಡ್ಡು ಇದ್ದವ್ರು ಗೆದ್ದು ಹೋಗ್ಬಿಡ್ತಾರೆ. ಪ್ರಾಮಾಣಿಕರತ್ರ ದುಡ್ಡು ಇರಲ್ಲ, ಜನ ಆ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ದುಡ್ಡು ಹುಡುಕ್ತಾರೆ. ಎಲ್ಲ 500 ರೂಪಾಯಿ ಬಂತು, 1000 ರೂಪಾಯಿ ಯಾರು ಕೊಟ್ರು? 1000 ರೂಪಾಯಿ 500 ರೂಪಾಯಿ 2000 ರೂಪಾಯಿ ಕೊಡೋರು ಯಾರು? ಕಬ್ಬಿಣ ಇಟ್ಟು ಬಂಗಾರ ಅಂತ ಹೇಳಿ, ಕಬ್ಬಿಣ ಇಟ್ಟು ಬಂಗಾರ ಅಂತ ಹೇಳಿ ಏನು 1000 ಕೋಟಿ ಹಣ ಲೂಟಿ ಹೊಡೆದವರು.